ಲೋಕದ ಸ್ವರ್ಗ ನಿಸರ್ಗ ಸಿರಿಯ ತವರು ಪಶ್ಚಿಮ ಘಟ್ಟದ ತಪ್ಪಲಿನ ಈ ಪುಟ್ಟ ಜಿಲ್ಲೆ ಪ್ರಕೃತಿ ಪ್ರಿಯರ ಹಾಟ್ಸ್ಪಾಟ್. ಆದರೆ ಇದೀಗ ಈ ಜಿಲ್ಲೆಯ ಸೌಂದರ್ಯಕ್ಕೆ ಪ್ರವಾಸೋದ್ಯಮವೇ ಮುಳುವಾಗಿದೆ ಅನ್ನುವ ಮಾತು ಕೇಳಿ ಬರ್ತಾ ಇದ್ದು ಅದರ ಸೌಂದರ್ಯ ಉಳಿಸೋಕೆ ಹೊಸ ಪ್ರಯತ್ನ ಮಾಡಲಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲದೆ ನೋಡಿ. ಹೌದು, ದಕ್ಷಿಣದ ಕಾಶ್ಮೀರ, ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕ ಎಂದೆಲ್ಲ ಕರೆಸಿಕೊಳ್ಳುವ ಕೊಡಗು ಜಿಲ್ಲೆ ಪ್ರವಾಸೋದ್ಯಮದಿಂದ ಗಮನ ಸೆಳೆದಿದೆ. ಆದರೆ ಪ್ರವಾಸೋದ್ಯಮದಿಂದಾಗಿಯೇ ಕೊಡಗಿನ ಪರಿಸರ ಹಾಳಾಗ್ತಾ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇಲ್ಲಿನ ಹೋಟೆಲ್, ರೆಸಾರ್ಟ್ ಮತ್ತು ಹೋಮ್ಸ್ಟೇ ಅಸೋಸಿಯೇಷನ್ ಜೊತೆ ಕೊಡಗು ಪ್ರೆಸ್ ಕ್ಲಬ್ ಸಂವಾದವನ್ನು ನಡೆಸಿ ಕೆಲ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕಿತ್ತಳೆನಾಡು ಕೊಡಗಿನಲ್ಲಿ ಹೋಮ್ಸ್ಟೇ ಆರಂಭವಾದಾಗ ಪ್ರವಾಸಿಗರು ನೆಂಟರಂತೆ ಬಂದು ಹೋಗುವ ಸ್ಥಿತಿ ಇತ್ತು. ಆದರೆ ಈಗ ಎಲ್ಲ ಬದಲಾಗಿದೆ. ಜನರು ಅಲ್ಲಿ ಮನೆ ಬಾಡಿಗೆಗೆ ಪಡೆದುಕೊಂಡು ಹೋಮ್ಸ್ಟೇ ನಡೆಸ್ತಾ ಇದ್ದಾರೆ. ಜೊತೆಗೆ ಪ್ರವಾಸಿಗರಿಗೆ ಹೊತ್ತು ಗೊತ್ತು ಅನ್ನೋದೇ ಇಲ್ಲ. ಸಿಕ್ಕ ಸಿಕ್ಕಲ್ಲಿ ಮದ್ಯದ ಬಾಟಲ್ಗಳು, ಪ್ಲಾಸ್ಟಿಕ್ ಬಿಸಾಕ್ತಾ ಇದ್ದಾರೆ. ರಾತ್ರಿ ರಸ್ತೆ ಬದಿ ಮನೆಗಳ ಬಾಗಿಲು ಬಡಿದು ವಿಳಾಸ ಕೇಳೋದು, ರೂಟ್ ಕೇಳಿ ಜನರಿಗೆ ತೊಂದರೆ ಕೊಡೋದು ಮಾಡ್ತಾರೆ. ಇದಕ್ಕೆಲ್ಲ ಹೋಮ್ಸ್ಟೇ ಮತ್ತು ರೆಸಾರ್ಟ್ಗಳ ಹೆಚ್ಚಳ ಕಾರಣ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಸ್ವಚ್ಛತೆ ಮತ್ತು ಇಲಾಖೆಯ ನಿರ್ವಹಣೆಗಳು, ಈ ವಿಚಾರವಾಗಿ ಒಂದಿಷ್ಟು ಅಸಮಾಧಾನ ಇದ್ದ ಕಾರಣ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನಾವು ನೋಡುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮನವೊಲಿಸಬೇಕು. ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ನಮಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಪ್ರವಾಸಿಗರಿಗೂ ಅನುಕೂಲ ಆಗಬೇಕು, ಪ್ರವಾಸೋದ್ಯಮವು ಕೂಡ ಉತ್ತೇಜನ ಆಗಬೇಕು, ನಮ್ಮ ಜಿಲ್ಲೆಯೂ ಕೂಡ ಅಭಿವೃದ್ಧಿಯನ್ನು ಹೊಂದಬೇಕು. ಇನ್ನು ಈ ಆರೋಪಕ್ಕೆ ಅಸೋಸಿಯೇಷನ್ ಮುಖಂಡರು ಮಾತನಾಡಿ, ಇಲ್ಲಿ ಬಹುತೇಕ ಪ್ರಮಾಣದಲ್ಲಿ ಕಾಫಿ ಬೆಳೆಯಲಾಗ್ತಾ ಇದ್ದು ಕಾಫಿಗೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ. ಇದರ ಜೊತೆಗೆ ಉತ್ಪಾದನಾ ವೆಚ್ಚವೂ ಮಿತಿಮೀರಿ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಪರ್ಯಾಯ ಆದಾಯದ ಮೂಲವಾಗಿ ಹೋಮ್ಸ್ಟೇ ಮತ್ತು ರೆಸಾರ್ಟ್ ಉದ್ಯಮದ ಮೊರೆ ಹೋಗ್ತಿದ್ದಾರೆ ಎಂದರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಪ್ರವಾಸೋದ್ಯಮ ವಿರೋಧಿ ಹೋರಾಟ ಸಮಿತಿ ಮುಖಂಡರು, ಕೊಡಗಿನಲ್ಲಿ ಪ್ರವಾಸೋದ್ಯಮ ಅವಲಂಬಿತರು ಇರೋದು ಕೇವಲ ಶೇಕಡ 5% ಜನ ಮಾತ್ರ, ಉಳಿದಂತೆ ಎಲ್ಲರೂ ಕೃಷಿಯನ್ನೇ ನಂಬಿ ಬದುಕ್ತಾ ಇದ್ದಾರೆ ಅಂತ ಹೇಳಿದರು. ಯದ್ವಾತ್ವದ್ವಾ ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಗೊತ್ತುಪಡಿಸದೆ, ಈ ಬೇಕಾಬಿಟ್ಟಿ ಒಂದು ಡ್ರೆಸ್ ಕೋಡ್ ಇಲ್ಲದೆ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದು ಮತ್ತು ಇಲ್ಲಿಯ ಲೋಕಲ್ ಕಮ್ಯುನಿಟಿಗೆ ಉಪದ್ರ ಆಗುವಂಥ ಯಾವುದೇ ಟೂರಿಸಮಿಗೆ ನಮ್ಮ ವಿರೋಧ ಇದೆ. ಅದನ್ನು ಬಿಟ್ಟು ನಮ್ಮ ಈ ಭೌಗೋಳಿಕ ಹಿನ್ನೆಲೆಯೊಳಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬರುವಂಥ ತಾಕತ್ತು ಏನಿದೆ ಅಷ್ಟು ಜನರು ಮಾತ್ರ ಸೇರುವ ಹಾಗೆ ಒಂದು ದಿನಕ್ಕೆ ಅದೆಲ್ಲ ಲಿಮಿಟೇಷನ್ ಇದೆ. ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಥರ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಆಗಬೇಕು. ಇದನ್ನು ಪೂರ್ಣವಾಗಿ ನಮ್ಮ ಅಧಿಕಾರಶಾಹಿಗಳು ಇದನ್ನು ಮಾಡಬೇಕು. ಇದು ಎಲ್ಲೂ ಸಹ ಕಾಣ್ತಾ ಇಲ್ಲ. ಇದನ್ನು ಕಾಣಬೇಕಂತ ಹೇಳಿದ್ರೆ ನಾವು ಒಗ್ಗಟ್ಟಾಗಬೇಕಂತ ಹೇಳಿ ಇವತ್ತು ಸೇರಿದ್ದೇವೆ ನಾವು. ಹಾಗಾಗಿ ಮುಂದಿನ ದಿನಗಳಲ್ಲಿ ಧಾರ್ಮಿಕ ಸ್ಥಳಗಳಿಗೆ ಡ್ರೆಸ್ ಕೋಡ್ ಮಾಡುವುದು ಹಾಗೂ ಇಂತಿಷ್ಟು ಪ್ರವಾಸಿಗರಿಗೆ ಮಾತ್ರ ಅವಕಾಶವನ್ನು ನೀಡಿ ಪ್ರವಾಸಿ ತಾಣಗಳ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹಾಟ್ಸ್ಪಾಟ್ ಕೊಡಗಿನ ಸೌಂದರ್ಯವನ್ನ ಕಾಪಾಡೋಕೆ ಉತ್ತಮ ಹೆಜ್ಜೆ ಇಟ್ಟಿರೋದು ನಿಜಕ್ಕೂ ಶ್ಲಾಘನೀಯ. ಇಲ್ಲಿಗೆ ಭೇಟಿ ಕೊಡುವ ಪ್ರವಾಸಿಗರು ಸ್ವಚ್ಛತೆಯನ್ನ ಕಾಪಾಡಿ ಜನರಿಗೆ ತೊಂದರೆ ಆಗದಂತೆ ನಡೆದುಕೊಳ್ಳಲಿ ಅನ್ನೋದು ನಮ್ಮ ಆಶಯ. ಸಂಪತ್, ಯುನೈಟೆಡ್ ನ್ಯೂಸ್, ಮಡಿಕೇರಿ.